ಎಲ್ಲ ನನ್ನ ಆತ್ ಆತ್ಮೀಯ ಬಂಧು ಮಿತ್ರರಿಗೆ ನಿಮ್ಮ ನಮೋರ ಗುರುಜಿ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ಮುಖ್ಯವಾಗಿ ತುಂಬ ಇಂದು ವಿಶೇಷವಾದ ಒಂದು ಸಂಚಿಕೆ ಅಂತಲೇ ಹೇಳ್ಬೋದು ಯಾಕಂದರೆ ನೋಡಿ ಜಾತಕದಲ್ಲಿ ಅಂದರೆ ಈ ಭಚಕ್ರದಲ್ಲಿ ಏನಿದೆ ಕೆಲವೊಂದು ರಾಶಿಗಳಿಗೆ ರವಿ ಮತ್ತು ಶನಿ ಏನು ಯುತಿ ಇದೆ ಈ ಯುತಿಯಿಂದ ಸುಮಾರು ಐದು ರಾಶಿಗಳಿಗೆ ರಾಜ್ಯೋಗನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಅಂದರೆ ಯಾವುದೋ ಒಂದು ರೀತಿಯಲ್ಲಿ ತುಂಬ ತೊಂದರೆ ಮಾಡ್ಕೊತಾರೆ ನಿನ್ನ ತೊಂದರೆನೇ ಆಗೋಯಿತು ಅನಾಹುತ ಅನಾಹುತ ಆಗೋಯ್ತು ತುಂಬ ಮನಸ್ಸಿಗೆ ಬೇಸರ ಯಾವ ಕೆಲಸ ಆಗ್ತಿಲ್ಲ ಅನ್ನೋ ಒಂದು ದುಗುಡದಲ್ಲಿರ್ತಾರೆ ಆ ಆ ಒಂದು ಸಮಯದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಆಶ್ಚರ್ಯ ರೀತಿಯಲ್ಲಿ ಆಕಸ್ಮಿಕವಾಗಿ ಆ ಒಂದು ತೊಂದರೆ ಏನಿದೆ ನಿಮಗೆ ಒಂದು ಹೂವಿನ ರೀತಿ ಆಗಿ ಒಂದು ಒಳ್ಳೆಯ ಶುಭ ಫಲಗಳು ಕೊಟ್ಬಿಡ್ತವೆ ಸೊ ಅದು ಒಂದು ಕೆಲವೊಂದು ಅದು ರವಿ ಶನಿ ಯುತಿ ಏನಿದೆ ಅದು ಕೆಲವೊಂದು ಐದು ರಾಶಿಗಳಿಗೆ ಮಾತ್ರ ದೊಡ್ಡ ಮಟ್ಟದಲ್ಲಿ ಲಾಭಗಳನ್ನ ಕೊಡುವಂಥದ್ದು ಆ ಒಂದು ರಾಶಿಗಳನ್ನ ನಾವು ತಿಳ್ಕೊಳ್ಳೋಣ ಮುಖ್ಯವಾಗಿ ಏನಂದರೆ ಈ ಒಂದು ರವಿ ಶನಿ ಏನು ಯುತಿ ಇದೆ ಇದು ತುಂಬ ವಿಶೇಷವಾಗಿ ಈ ದೊಡ್ಡ ಮಟ್ಟದ ರಾಜಯೋಗಗಳನ್ನ ಭಂಗ ಮಾಡೋ ಒಂದು ರಾ ದೋಷಗಳಲ್ಲಿ ಅಂದರೆ ಈ ನವಗ್ರಹ ದೋಷಗಳಲ್ಲಿ ಅತಿ ಹೆಚ್ಚು ಪ್ರಭಾವಶಾಲಿಯಾಗಿ ತುಂಬ ತೊಂದರೆ ಕೊಡುವಂಥ ಯೋಗ ಅಂದರೆ ಈ ರವಿ ಶನಿ ಯುತಿ ಸಾಮಾನ್ಯವಾಗಿ ರವಿ ಶನಿ ಎಲ್ಲಿರ್ತಾರೆ ಸಾಮಾನ್ಯವಾಗಿ ಪಿತೃದೋಷ ಅಂತ ಕೂಡ ಹೇಳ್ತೀವಿ ಏನಾಗುತ್ತೆ ಅಂದರೆ ರವಿ ಶನಿ ಯುತಿ ಇದ್ದರೆ ಏನಾಗ್ಬೋದು ಗುರುಗಳೇ ಅಂತ ಸುಮಾರು ಜನ ಕೇಳ್ತಾರೆ ಎಷ್ಟೋ ಜನ ಈ ರವಿ ಶನಿ ಯುತಿ ಏನಾದರೂ ಜಾತಕದಲ್ಲಿತ್ತು ಅಂದರೆ ಪಿತೃದೋಷ ಅಂದರೆ ತಂದೆಗೆ ಇವರಿಗೆ ಒಬ್ಬನೇ ಮಗ ಇರ್ತಾರೆ ಅಥವಾ ಹೆಣ್ಮಕ್ಕಳೇ ಹುಟ್ಟಿರ್ತಾರೆ ಗಂಡು ಮಗು ಇರೋದಿಲ್ಲ ಇಲ್ಲ ಇವರು ತಂದೆಗೆ ಅಂದರೆ ಇವರು ತಂದೆಗೆ ಇವರೊಬ್ಬರೇ ಮಗ ಇರ್ತಾರೆ ಅಲ್ಲ ಅಥವಾ ಇವರೊಬ್ಬರು ಸಾಕು ಮಗು ಆಗಿರ್ತಾರೆ ಅಥವಾ ಅವ್ರೊಂದು ಏನು ವಂಶ ಇದೆ ಹೆಚ್ಚು ಬೆಳೆದಿರೋಲ್ಲ ಎಲ್ಲೋ ತುಂಬ ಒಂದೇ ಒಂದು ಮಗು ಇರುತ್ತೆ ಅವ್ನಿಗೊಂದು ಮಗು ಅವ್ನಿಗೊಂದು ಮಗು ಈ ರೀತಿ ಮೂರು ತಲೆಮಾರಿಂದ ಒಂದೇ ಮಗ ಇರ್ತಾನೆ ಸೊ ಇದೆಲ್ಲ ಒಂದು ಪಿತೃದೋಷ ಇರುತ್ತೆ ಏನಪ್ಪ ಬರೀ ಮಕ್ಕಳ ವಿಚಾರದಲ್ಲೇ ಪಿತೃದೋಷ ತೊಂದರೆ ಆಗುತ್ತಾ ಇಲ್ಲ ಖಂಡಿತ ಇಲ್ಲ ಜೀವನದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ತೊಂದರೆ ಆಗುವಂಥದ್ದು ಯಾವುದೇ ಕೆಲಸಕ್ಕೋಗಿ ತೊಂದರೆ ಆಗುವಂಥದ್ದು ಮತ್ತು ಆ ಒಂದು ಏನೊ ಒಂದು ವಂಶ ಇದೆ ಈ ಒಂದು ಪಿತೃ ಪಿತೃದೋಷ ಇರೋವಂಥ ವಂಶ ಏಳ್ಗೆನೇ ಆಗೋಲ್ಲ ಮೂರು ತಲೆಮಾರು ನಾಲ್ಕು ತಲೆಮಾರು ತನಕ ಏಳ್ಗೆನೇ ಆಗೋಲ್ಲ ಎಷ್ಟೇ ಕಷ್ಟಪಟ್ಟು ದುಡಿತಾ ಇರ್ತಾರೆ ಆದರೂ ಒಂದು ಏಳಿಗೆ ಆಗೋಲ್ಲ ಅಭಿವೃದ್ಧಿ ಆಗೋದಿಲ್ಲ ಒಂದು ಏನೋ ಒಂದು ಹೀನ ಸ್ಥಿತಿಯಲ್ಲಿರುವಂಥದ್ದು ಒಳ್ಳೆ ಗೌರ್ಮೆಂಟ್ ಜಾಬ್ ಇರುತ್ತೆ ಆಸ್ತಿ ಇದ್ದರೂ ಕೂಡ ಅದನ್ನು ಅನುಭೋಗಿಸೋ ಯೋಗನೇ ಇರೋದಿಲ್ಲ ತಂದೆ ಮಕ್ಕಳಲ್ಲಿ ಏನೋ ಒಂದು ಭಿನ್ನಭಿಪ್ರಾಯ ಇರುವಂಥದ್ದು ಅಥವಾ ಎರಡನೇ ಮದುವೆ ಆಗುವಂಥದ್ದು ಅವ್ರಿಗೆಂದು ತೊಂದರೆಗಳಾಗುವಂಥದ್ದು ಇವರ ಮತ್ತು ಅವರಲ್ಲಿ ಒಂದು ಚಿಕ್ಕಪುಟ್ಟ ಆಸ್ತಿಗಳಿಗೆ ಗೊಂದಲ ಆಗುವಂಥದ್ದು ಮತ್ತು ಒಂದು ಅನಾಹುತವಾಗಿ ಸಾವುಗಳಾಗುವಂಥದ್ದು ಹೀಗೆ ಹಲವಾರು ರೀತಿಯಲ್ಲಿ ರವಿಶನ್ ನೀತಿ ಇರುವಂಥದ್ದು ನಾವು ಕಾಣಿದ್ವಿ ಆದರೆ ಯಾ ಈ ಒಂದು ರವಿಶನ ಯುತಿ ಯಾರಿಗೆ ತುಂಬ ಒಂದು ರಾಜ್ಯೋಗವನ್ನು ತಂದು ಕೊಡುತ್ತೆ ಅದನ್ನು ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ ನೋಡಿ ಮೊದಲನೇದಾಗಿ ಈ ಒಂದು ಐದು ರಾಶಿಗಳಿಗೆ ಏನು ನೀತಿ ಇದೆ ಅಂದರೆ ಸಾಮಾನ್ಯವಾಗಿ ಒಂದು ಮೇಷರಾಶಿ ಇನ್ನೊಂದು ಋಷಭ ರಾಶಿ ಮತ್ತು ರಾಶಿ ಮತ್ತು ಕನ್ಯಾ ರಾಶಿ ಧನು ರಾಶಿ ನೋಡಿ ಈ ಒಂದು ಐದು ರಾಶಿಗಳಿಗೆ ಎಷ್ಟು ಒಂದು ರಾಜ್ಯ ಕೊಡುವಂಥ ಸಾಧ್ಯತೆಗಳು ಇರುತ್ತೆ ಅಂದರೆ ನೋಡಿ ಅದನ್ನೇ ಹೇಳ್ತಾರಲ್ಲ ಈಗ ಏನಾಗುತ್ತೆ ತೊಂದರೆ ಆದರೂ ತುಂಬ ವಿಪರೀತವಾಗಿ ತೊಂದರೆ ಆಗುತ್ತೆ ಅಥವಾ ತೊ ಲಾಭ ಆದರೂ ವಿಪರೀತವಾಗಿ ಲಾಭ ಆಗುತ್ತೆ ಹಾ ಅಂದರೆ ಆ ಒಂದು ಕ್ಯಾಟಗರಿಲಿ ಬರುವಂಥದ್ದು ಈ ರವಿಶನ ಯುತಿ ಅದರಲ್ಲಿ ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ಈ ವಿಪರೀತ ರಾಜ್ಯೋಗ ಅಂತ ನಾವು ತಿಳಿದಿರ್ಬೇಕು ನಿಮಗೆ ಸಾಮಾನ್ಯ ಜಾತಿಗಳಲ್ಲಿ ನಾವು ನೋಡ್ತೀವಿ ಆ ಒಂದು ವಿಪರೀತ ಜಾತ್ ರಾಜಯೋಗ ಏನಾದರೂ ಇತ್ತು ಅಂದರೆ ಅದು ಕೂಡ ನೋಡಿ ಸಾಮಾನ್ಯ ಎಲ್ಲ ಜ್ಯೋತಿಷಿಗಳು ಗೊತ್ತಿರೋದಿಲ್ಲ ಅದು ಕೆಲವೊಂದು ರಾಜಯೋಗ ಇದ್ದರೂ ಕೂಡ ಭಂಗ ಇರುತ್ತೆ ಭಂಗ ಇದ್ದರೂ ಕೂಡ ಪರಿವರ್ತನೆ ಯೋಗ ಇರುತ್ತೆ ಸೊ ಅದನ್ನು ತುಂಬ ಸೂಕ್ಷ್ಮವಾಗಿ ಜಾತಕ ನೋಡಿದ್ರೆ ಗೊತ್ತಾಗುತ್ತೆ ಆದರೆ ಸಾಮಾನ್ಯವಾಗಿ ಈ ಒಂದು ಯುತಿ ಏನಿದೆ ಇದು ದೇಶಕ್ಕೆ ಸ್ವಲ್ಪ ತೊಂದರೆನೇ ಅಂತಲೇ ಹೇಳ್ಬೋದು ಆದರೆ ಕೆಲವೊಂದು ರಾಶಿಗಳು ಮಾತ್ರ ಇವು ರಾಜ್ಯಕ್ಕೆ ಕೊಟ್ಟಿ ಹೋಗ್ಬಿಡ್ತವೆ ನೋಡಿ ಯಾರೊಬ್ಬರು ತಿರುಗೋಗ್ತಾರೆ ಎಲ್ ಐ ಸಿ ಬಾಂಡ್ ಇರುತ್ತೆ ಲಕ್ಷಗಟ್ಟಲೆ ಸಿಕ್ಬಿಡುತ್ತೆ ಅವ್ರಿಗೆ ಆಕಸ್ಮಿಕವಾಗಿ ತೀರೋಗ್ತಾರೆ ಇವರಿಂದ ಅನುಕೂಲ ಆಗೋಂಥದ್ದು ಅಥವಾ ಆಕಸ್ಮಿಕವಾಗಿ ತೊಂದರೆ ಅದು ಅವ್ರ ಆಸ್ತಿ ಇವ್ರಿಗೆ ಬಂದ್ಬಿಡೋವಂಥದ್ದು ಈಗ ಯಾರೊಬ್ಬರು ಚೀಟಿ ದುಡ್ಡು ಕಟ್ಟಬೇಕಾಗಿತ್ತೆ ಮೊನ್ನೆ ಒಬ್ಬರು ಇದೇ ಥರ ಆಗಿದೆ ನಾನು ನೋಡಿದ್ದೀನಿ ಕೇಳಿದ್ದೀನಿ ಸುಮಾರು ಯಾವುದೋ ಒಂದು ಶಿವಮೊಗ್ಗದಲ್ಲಿ ಚೀಟಿಗಳು ಹಾಕಿದರೆ ಸುಮಾರು ಲಕ್ಷಾಂತರ ರೂಪಾಯಿ ಹಾಕಿದ್ರು ದೊಡ್ಡ ಮಟ್ಟದಲ್ಲಿ ಚೀಟಿಗಳಾಗಿದ್ದರೆ ಕೊನೆಗೆ ಚೀಟಿ ತೀರೋದಾಗ ಏನಾಯಿತು ಚೀಟಿ ಹಾಕಿರೋರಿಗೆ ಅದು ಕೇಸೇ ಆಗಲಿಲ್ಲ ಸುಮಾರು ಒಬ್ಬೊಬ್ರು ಮೂವತ್ತು ಲಕ್ಷ ಇಪ್ಪತ್ತು ಲಕ್ಷ ಹಂಗಲ್ಲ ಕೊಡಬೇಕಾಯ್ತು ಅಂದರೆ ಯಾರು ತೊಗೊಂಡಿದ್ರು ಅವ್ರ ಹತ್ರ ಅವ್ರ ರಾಜ್ಯಯೋಗನೇ ಆಯಿತು ಇವರು ತೀರೋದ್ರು ಬಟ್ ಅವ್ರಿಗೆ ಅನುಕೂಲ ಆಯಿತು ಅದನ್ನೇ ನಮಗೆ ವಿಪರೀತ ರಾಜ್ಯೋಗ ಅಂತ ಕೂಡ ಹೇಳ್ತೀವಿ ಸೊ ಯಾರಿಗೊಬ್ಬರಿಗೆ ತೊಂದರೆ ಆಯಿತು ಅಂದರೆ ಯಾರೊಬ್ಬರಿಗೆ ದಿಢೀರಂಥ ಒಂದು ಅನುಕೂಲ ಆಗೋವಂಥದ್ದು ಆಸ್ತಿಗಳು ಬರುವಂಥದ್ದು ಏನೂ ಮಾಡೋಕ್ಕಾಗಲ್ಲ ಒಬ್ರಿಗೆ ತೊಂದರೆ ಆಗಿದೆ ಅಂತಂದರೆ ಅದು ದೈವಶಕ್ತಿ ಇರೋದು ದೈವ ಏನು ದೇವರು ನಮಗೆ ಏನು ಆಶೀರ್ವಾದ ಕೊಟ್ಟಿದ್ದಾನೆ ಆ ರೀತಿ ನಮ್ಮ ಆಯುಷ್ ಮೇಲೆ ಅದು ಇರುವಂಥದ್ದು ಹಾಗಾಗಿ ನಾವೇನು ಮಾಡೋಕ್ಕಾಗಲ್ಲ ನೋಡಿ ಹುಟ್ಟು ಸಾವನ್ನ ನಾವು ಏನೂ ತಡೆಯೋಕ್ಕಾಗಲ್ಲ ಹಾಗಾಗಿ ಒಂದು ಒಳ್ಳೇದಾಗುತ್ತೆ ಯಾರೊಬ್ಬರು ಕೆಟ್ಟಾಗುತ್ತೆ ಆ ಒಂದು ಐದು ರಾಶಿಗಳಲ್ಲಿ ಏನು ಒಳ್ಳೆಯದಾಗುತ್ತೆ ತಿಳ್ಕೊಳ್ಳೋಣ ಮುಖ್ಯವಾಗಿ ನೋಡಿ ಮೇಷರಾಶಿ ಮೇಷರಾಶಿಯವರಿಗೆ ಸ್ನೇಹಿತರಿಂದ ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ಸ್ವಲ್ಪ ಮನಸ್ಸಿಗೆ ಬೇಸರ ತಂದರೂ ಕೂಡ ಅಂದರೆ ಮೇಷರಾಶಿಯವರು ನಿಮ್ಮ ಸ್ನೇಹಿತರಿಗೆ ಏನೋ ಒಂದು ಸ್ವಲ್ಪ ಹೆಲ್ಪ್ ಮಾಡಿರ್ತಾರೆ ಯಾವತ್ತೋ ಮಾಡಿರ್ತೀರ ನಿಮ್ಮ ಸ್ನೇಹಿತರಿಗೆ ಒಂದು ಒಳ್ಳೆ ಅನುಕೂಲ ಆಗುತ್ತೆ ಅಥವಾ ಅವ್ರೇನೋ ಫಾರಿನ್ಗೆ ಹೋಗಬೇಕಾಗತ್ತೆ ಅಥವಾ ಏನೋ ಒಂದು ನಿಮಿತ್ತ ನಿಮಗೊಂದು ಸಹಾಯ ಮಾಡುವಂಥದ್ದು ಅಥವಾ ನಿಮ್ಮ ಕಷ್ಟ ಕಾರ್ಪಣೆಗಳಿಗೆ ಸಹಾಯ ಮಾಡುವಂಥದ್ದು ಅಥವಾ ಯಾವುದೋ ಒಂದು ದೊಡ್ಡ ಮಟ್ಟದಲ್ಲಿ ವ್ಯವಹಾರ ವ್ಯಾಪಾರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಭ ಬರುತ್ತೆ ಆವಾಗ ನನ್ನ ಸ್ನೇಹಿತರಿಗೆ ತೊಳೆಪ್ಪ ನಿಂಗೆ ಇಷ್ಟು ಅಂತ ಇಟ್ಕೊ ಅಂಥೇಳಿ ಕೊಡುವಂಥದ್ದು ಮತ್ತು ಮನೆಯಲ್ಲಿ ಯಾರೋ ಹಿರಿಯ ಅಣ್ಣ ಹಿರಿಯ ಅಕ್ಕ ಇದ್ದರೆ ಅವರೆಲ್ಲಾದರೂ ಫಾರಿನಲ್ಲಿರೋವಂಥದ್ದು ಮೇಷರಾಶಿಯವರು ಅವ್ರ ತಮ್ಮನೋ ತಂಗಿಯೋ ಆಗಿದ್ರೆ ಅವ್ರನ್ನ ಫಾರಿನ್ ಕರ್ಕೊಂಡು ಒಂದು ಒಳ್ಳೆಯ ಕೆಲಸ ಕೊಡಿಸುವಂಥದ್ದು ಈ ರೀತಿ ಹಲವಾರು ರೀತಿಯಲ್ಲಿ ಮೇಷರಾಶಿಯವರಿಗೆ ಸ್ನೇಹಿತರಿಂದ ನಂದರಿಂದ ದೊಡ್ಡಪ್ಪರಿಂದ ಹಿರಿಯರಿಂದ ಖಂಡಿತ ನಿಮಗೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ಅದರಲ್ಲೂ ಕೂಡ ಏನಾಗುತ್ತೆ ಅಂದರೆ ಫಾರಿನ್ಗೆ ಹೋಗುವಂಥ ಸಾಧ್ಯತೆಗಳು ಇರುವಂಥದ್ದು ಹಾಗಾಗಿ ನೋಡಿ ಮತ್ತು ಪ್ರೀತಿ ಪಾರ ಪೂರ್ವಕರಾಗಿ ಈಗ ಮೇಷರಾಶಿಯಾರ ಪ್ರೀತಿಸ್ತೀರ ಅವ್ರ ಕಡೆಯಿಂದ ಒಂದು ಒಳ್ಳೆ ಆಸ್ತಿ ಸಿಗುವಂಥದ್ದು ಪ್ರೀತಿಯಿಂದ ಅವ್ರ ಆಗಿ ಒಂದು ಒಳ್ಳೆ ಜೀವನ ಸಿಗುವಂಥದ್ದು ಸೊ ಈ ರೀತಿಯೂ ಕೂಡ ಆಗುವಂಥ ಸಾಧ್ಯತೆಗಳು ಇರುತ್ತೆ ಅದೇ ನಾವು ಋಷಭಋಗೆ ಯಾವ ರೀತಿ ಅನುಕೂಲ ಆಗ್ಬೋದು ಅಂದರೆ ಅವ್ರಿಗೆ ನೋಡಿ ತುಂಬ ವರ್ಷದಿಂದ ಕಷ್ಟ ಬೀಳ್ತಿರ್ತಾರೆ ಯಾವುದೇ ಕೆಲಸ ಸಿಕ್ಕಿರೋದಿಲ್ಲ ಆದರೆ ಈ ಒಂದು ಸಮಯ ಏನಿದೆ ಈಗ ಮಾರ್ಚ್ ಏಪ್ರಿಲ್ ನೋಡ್ರೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಅನುಕೂಲ ಆಗುವಂಥದ್ದು ಖಂಡಿತ ನಾವು ಕಾಣ್ತಾ ಇದ್ದೀವಿ ಅದರಲ್ಲೂ ಈಗ ಮಾರ್ಚ್ ಏಪ್ರಿಲಲ್ಲಿ ಅವ್ರಿಗೆ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅನುಕೂಲ ಆಗುವಂಥದ್ದು ನಾವು ಕಾಣ್ತಾ ಇದೀವಿ ಸರ್ಕಾರಿ ಕೆಲಸ ಎಷ್ಟೋ ದಿವಸದಿಂದ ಹಾಕಿರ್ತಾರೆ ಸಿಕ್ತಿರೋದಿಲ್ಲ ತುಂಬ ಕಷ್ಟ ಬೀಳ್ತಿರ್ತಾರೆ ಹಾಕ್ತಿರಲ್ಲ ಆದರೆ ಈಗ ಅವರು ಪ್ರಯತ್ನ ಬಿದ್ದರೆ ಏನೋ ಒಂದು ಅವಕಾಶಗಳು ಸಿಗುತ್ತೆ ಆ ಅವಕಾಶನವರು ಸ್ವಲ್ಪ ಪ್ರಯತ್ನ ಪಟ್ಟರೆ ಖಂಡಿತ ಅನ್ಕೊ ಆಗುತ್ತೆ ಏನಪ್ಪ ಗುರುಳೆ ಎಲ್ಲ ಅದಾಗದೆ ಬಂದ್ಬಿಡುತ್ತೆ ಖಂಡಿತ ಇಲ್ಲ ನಿಮ್ಮ ಒಂದು ಪ್ರಯತ್ನ ಇರಲೇಬೇಕು ನೋಡಿ ಊಟ ಮುಂದೆ ಇರುತ್ತೆ ತಿಂದಿಲ್ಲ ಅಂದರೆ ಅದು ನಿಮ್ಮ ಹಣೆ ಬರೋ ಅಂತಲೇ ಹೇಳ್ಬೋದು ಅದೃಷ್ಟಗಳು ದೇವರು ಕೊಟ್ಟಾಗ ಅದಕ್ಕೆ ನಾವು ಸ್ವಲ್ಪ ನಮ್ಮ ಪ್ರಯತ್ನ ಬೇಕಲ್ವ ಹಾಗಾಗಿ ಸ್ವಲ್ಪ ಪ್ರಯತ್ನ ಬಿಡಿ ಖಂಡಿತ ನಿಮಗೆ ಅನುಕೂಲ ಆಗೋಂಥದ್ದು ಅದೇ ರೀತಿ ನಾವು ನೋಡೋದಿದ್ರೆ ಸಿಂಹರಾಶಿಯವ್ರಿಗೆ ನೋಡಿ ಎಷ್ಟು ದಿನ ನಿಮಗೆ ಮದುವೆನೇ ಆಗಿರೋದಿಲ್ಲ ತುಂಬ ಕಷ್ಟಪಟ್ಟು ಓದಾಡ್ತಿರ್ತಾರೆ ಹಿಂಡುಗಳು ಸಿಗ್ತಿರೋದಿಲ್ಲ ಸೊ ಅವರು ಯಾವುದೋ ಒಂದು ಹುಡುಗಿ ನಿಮ್ಗೆ ತುಂಬ ಇಷ್ಟ ಆಗೋಂಥದ್ದು ಅವ್ರನ್ನ ತುಂಬ ಇಷ್ಟಪಟ್ಟಿರ್ತಾರೆ ಅವರೇ ಆಗಿ ಒಂದು ಒಪ್ಪಿ ನಿಮಗೆ ಮದುವೆ ಮಾಡ್ಕೊಡೋವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತೀವಿ ಮತ್ತು ನೋಡಿ ತುಂಬ ವರ್ಷದಿಂದ ಯಾವುದೋ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ವ್ಯವಹಾರಗಳಿಗೆ ಕೈ ಹಾಕಬೇಕು ಅಂತ ಇರ್ತೀರ ಆಕಸ್ಮಿಕವಾಗಿ ಒಂದು ಒಳ್ಳೆಯ ಸಂದರ್ಭ ಬರುತ್ತೆ ಒಂದು ಒಳ್ಳೆ ಮುಹೂರ್ತಗಳು ಬರುತ್ತೆ ಸ್ವಲ್ಪ ಪ್ರಾರಂಭದಲ್ಲಿ ಕಷ್ಟ ಅನಿಸುತ್ತೆ ಸಿಂಹರಾಶಿಯವ್ರಿಗೆ ಈ ಇತಿ ಏನಿದೆ ಸಿಂಹರಾಶಿ ಸ್ವಲ್ಪ ತೊಂದರೆ ಆದರೂ ಕೂಡ ದೊಡ್ಡ ಮಟ್ಟದಲ್ಲಿ ಅವಕಾಶನ ಕೊಡುತ್ತೆ ಅದನ್ನು ನೀವು ಉಪಯೋಗಿಸುವಂಥ ತಂತ್ರ ಮತ್ತೆ ಒಂದು ಬುದ್ಧಿವಂತಿಕೆ ನಿಮ್ಮಲ್ಲಿ ಇರಬೇಕು ಸಾಮಾನ್ಯವಾಗಿ ಸಿಂಹರಾಶಿಯರು ದೇಶ ಸೇವೆ ಮಾಡುವಂಥದ್ದು ಜನರಿಗೆ ಸೇವೆ ಮಾಡುವಂಥದ್ದು ಊರಿಗೆ ಉಪ ಉಪಕಾರಿಯಾಗುವಂಥದ್ದು ನಾವು ಕಾಣ್ತಿರ್ತೀವಿ ಹಾಗಾಗಿ ಊರಿಗೆ ಉಪಕಾರ ಮಾಡೋ ಜೊತೆಗೆ ನಿಮ್ಮ ಒಂದು ಜೀವನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಕೂಡ ನೀವು ನಡ್ಕೊಳ್ಳಿ ಖಂಡಿತ ಅನುಕೂಲ ಆಗೋಂಥದ್ದು ಇದ್ರ ಜೊತೆಗೆ ಸಿಂಹರಾಶಿಯವರಿಗೆ ಮತ್ತೆ ಯಾವುದೋ ಅಂಗಡಿ ಓಪನ್ ಮಾಡಬೇಕಂತ ತುಂಬ ವರ್ಷದಿಂದ ಕನಸು ಕಾಣ್ತಿರ್ತೀರ ಮತ್ತು ಯಾವುದೋ ಒಂದು ಗಾಡಿ ಮಾಡಬೇಕು ವ್ಯಾಪಾರ ಮಾಡಬೇಕು ಪ್ರಾರಂಭಿಸಬೇಕು ಖಂಡಿತ ಇದು ಒಳ್ಳೆಯ ಒಂದು ಸಮಯ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ಅಂದರೆ ಪ್ರಾರಂಭದಲ್ಲಿ ಸ್ವಲ್ಪ ತೊಂದರೆನೇ ಆಗುತ್ತೆ ಈಗ ನೀವು ಪ್ರಾರಂಭಿಸಿದ್ರು ಕೂಡ ಪ್ರಾರಂಭದಲ್ಲಿ ಮೂರು ತಿಂಗಳು ತುಂಬ ತೊಂದರೆ ಆಮೇಲೆ ನಂತರ ನಿಮಗೆ ಒಂದು ಒಳ್ಳೆಯ ಮಟ್ಟದಲ್ಲಿ ಅನುಕೂಲ ಆಗೋಂಥದ್ದು ಗ್ಯಾರಂಟಿ ಸಿಗುವಂಥದ್ದು ಈಗ ಅದನ್ನು ಮಧ್ಯೆ ಮತ್ತು ಕನ್ಯಾ ರಾಶಿಗೆ ನಾಲ್ಕನೇ ರಾಶಿ ಬಂದು ರಾಶಿ ನೋಡಿ ಕನ್ಯಾ ರಾಶಿಗೆ ಕೂಡ ಷಷ್ಠ ಭಾವದಲ್ಲಿ ಬರುವಂಥದ್ದು ಅಂದರೆ ಏನಾಗುತ್ತೆ ಅಂದರೆ ಅದನ್ನು ಏಳನಲ್ಲ ಚೀಟಿ ಆಗ್ತೀರಾ ಏನಂತ ತೊಂದರೆ ಮಟ್ ಆಗುವಂಥದ್ದು ಮತ್ತು ಯೂರಿಯಾದ್ದರಿಂದ ಲಾಭ ಆಗುವಂಥದ್ದು ನಾವು ಕಾಣ್ತಾ ಇರ್ತೀವಿ ಜೊತೆಗೆ ಯಾವುದೋ ಒಂದು ಮನೆ ತೊಗೊಳ್ಬೇಕು ಅಂತಿರ್ತೀರ ಭೂಮಿ ಯಾವುದೋ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಸಾಲ ಬೇಕಾಗಿರುತ್ತೆ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಭೂಮಿ ತಗೊಂಡು ಅದನ್ನು ಖರೀದಿ ಮಾಡಿ ಮತ್ತು ಸೈಟ್ಗಳು ಮಾರಿ ಮಾರಬೇಕು ಅಂದಾಗ ನಿಮಗೆ ಸಾಲದ ವ್ಯವಸ್ಥೆ ಸಿಗೋಲ್ಲ ಅದು ಈಗ ಪ್ರಾರಂಭದಲ್ಲಿ ಸಿಗುತ್ತೆ ಈಗ ಶನಿ ಮತ್ತು ರವಿ ಯುತಿ ಇರೋದರಿಂದ ನಿಮಗೆ ಏಪ್ರಿಲ್ ತನಕ ಖಂಡಿತ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ಮತ್ತು ಈ ಒಂದು ತಿಂಗಳಲ್ಲಿ ಏನಾಗುತ್ತೆ ಏನೊಂದು ಒಳ್ಳೆಯ ಒಂದು ಆಪರ್ಚುನಿಟೀಸ್ಗಳು ನಿಮಗೆ ಹುಡ್ಕೊಂಡು ಮತ್ತು ಯಾರೋ ಬಂದು ಹೆಲ್ಪ್ ಮಾಡ್ತೀನಿ ಏನು ಮಾಡು ಅಂತ ಹೇಳೋಂಥದ್ದು ನೋಡಿ ದೊಡ್ಡ ದೊಡ್ಡ ಡೈರೆಕ್ಟ್ರು ಕೂಡ ಮನೆ ಪರಿಚಯ ಆಗಿ ಅವರು ಕೂಡ ಅವ್ರು ಹೇಳ್ತಾರೆ ಇಷ್ಟು ದಿವಸ ನಮಗೆ ಡೈ ದುಡ್ಡು ಹಾಕೋರೆ ಸಿಕ್ತಿರಲ್ಲ ಆದರೆ ಈಗ ನನಗೆ ಸಿಗ್ತಿದ್ದಾರೆ ನಟರು ಸಿಗ್ತಿದ್ದಾರೆ ನಾನೇ ದುಡ್ಡು ಕೊಡ್ತೀನಿ ಮಾಡಿ ಸೊ ಈ ರೀತಿ ನಿಮಗೆ ಯಾವುದೋ ಒಂದು ರೀತಿ ಅನುಕೂಲ ಆಗುವಂಥದ್ದು ಅದೇ ರೀತಿ ಶತ್ರುಗಳು ನಿಮಗೆ ಮಿತ್ರರಾಗುವಂಥದ್ದು ಯಾರಿಗೆ ಕನ್ಯಾ ರಾಶಿಯವರಿಗೆ ಇಷ್ಟು ವರ್ಷ ತುಂಬ ಕಷ್ಟ ಬೀಳ್ತದೆ ಶತ್ರುಗಳು ನಿಮ್ಮ ಒಂದು ತುಂಬ ಒಂದು ಜಿದ್ದಿಡುವಂಥದ್ದು ನಿಮಗೆ ಏನೊಂದು ಬಾಧೆಗಳು ಕೊಡಬೇಕಂತ ಏನು ಅವ್ರು ಅಂದ್ಕೊಂಡಿದ್ರು ಆದರೆ ಈಗ ಅದು ಪರಿವರ್ತನೆ ಆಗಿ ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗುವಂಥದ್ದು ಇದಕ್ಕೆ ಇದಾದ ಮೇಲೆ ನೆಕ್ಸ್ಟ್ ಏನಂದರೆ ಧನು ರಾಶಿಯವ್ರಿಗೆ ಒಳ್ಳೆ ಧನು ರಾಶಿಯವ್ರ ನೋಡಿ ಏನಾಗುತ್ತೆ ಅಂದರೆ ಯಾವುದೇ ಒಂದು ಕಷ್ಟ ಕೆಲಸಗಳು ಇರಲಿ ಒಂದು ಇವರಲ್ಲಿ ಸಾಹಸ ಇರೋವಂಥದ್ದು ಅದರಲ್ಲೂ ಧನುರ್ ರಾಶಿಯವರಿಗೆ ಎಷ್ಟೋ ವರ್ಷದ ನಂತರ ಈ ಒಂದು ಯೋಗ ಅಂತಲೇ ಹೇಳ್ಬೋದು ಯಾಕಂದರೆ ಧರ್ ಧನುರ್ ರಾಶಿಗೆ ಶನಿ ಬಲ ಇದೆ ಗುರುಬಲ ಇದೆ ಇದು ಒಂದು ನಿಜವಾಗ ಅದ್ಭುತ ಅಂತಲೇ ಹೇಳ್ಬೋದು ಯಾಕಂದರೆ ಧನು ರಾಶಿಗೆ ಬರೋ ಒಂದು ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗುವಂಥದ್ದು ಅವ್ರು ಏನು ಮನಸ್ಸನ್ನು ಅಂದ್ಕೊಂಡಿರ್ತಾರೆ ಅದಕ್ಕೆ ಹೆಚ್ಚು ಕಮ್ಮಿ ನಿಮಗೆ ಸೆವೆಂಟಿ ಒಂದು ಎಪ್ಪತ್ತು ಭಾಗದಿಂದ ಎಂಬತ್ತು ಭಾಗ ಅನುಕೂಲನೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ವರ್ಷ ನೀವು ಚಿಕ್ಕೋರಿಂದ ಈಗ ಎಷ್ಟು ದೊಡ್ಡ ಒಂದು ಮೂವತ್ತು ವರ್ಷ ಆಗಿರ್ಬೋದು ನಲವತ್ತು ವರ್ಷ ಆಗಿರ್ಬೋದು ನೀವು ಇಡೀ ಜೀವನದಲ್ಲಿ ಏನೋ ಒಂದು ಅದೃಷ್ಟ ಸಿಗದೇ ಇರೋದು ಈ ಒಂದು ಕಾಲದಲ್ಲಿ ನಿಮಗೆ ಅದೃಷ್ಟ ಇದೆ ಬಂದಿರೋವಂಥ ಸಮಯನ ಉಪಯೋಗಿಸ್ಕೊಳ್ಳಿ ಅಂತ ನಾನು ಧನು ರಾಶಿಯವರಿಗೆ ಹೇಳುವಂಥದ್ದು ನಿಮ್ಮ ಸ್ವಾಭಿಮಾನ ಬಿಟ್ಟು ಪ್ರತಿಯೊಂದು ವಿಚಾರದಲ್ಲೂ ಮುನ್ನುಗ್ಗಿ ದೇಶ ಸೇವೆ ಮಾಡುವಂಥದ್ದು ಅವರು ದೇವಸ್ಥಾನಗಳು ಕಟ್ಟುವಂಥದ್ದು ಮತ್ತು ಒಂದು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಮಾಡೋಂಥದ್ದು ಕಾಣಿ ಖಂಡಿತ ದೊಡ್ಡ ಮಟ್ಟದಲ್ಲಿ ನಿಮಗೆ ಸಕ್ಸಸ್ ಆಗುವಂಥದ್ದು ಸೊ ಈ ಐದು ರಾಶಿಗಳಿಗೆ ನಾವು ಖಂಡಿತ ಒಂದು ಒಳ್ಳೆಯ ಶುಭ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನಮಗೆ ಲೈಕ್ ಕೊಡಿ ಶೇರ್ ಮಾಡಿ ದಯವಿಟ್ಟು ನೋಡಿ ಇದೇ ರೀತಿ ಈ ಐದು ರಾಶಿಗಳಿಗೆ ದೊಡ್ಡ ಮಟ್ಟದ ರಾಜ್ಯೋಗ ಅಥವಾ ಅದೃಷ್ಟಗಳು ಬರುವಂಥದ್ದು ಕರೋಡ್ ಸಾಧ್ಯತೆಗಳು ಕೂಡ ಇರುತ್ತೆ ಯಾಕಂದರೆ ಶುನಿ ಯು ಎಷ್ಟು ತೊಂದರೆನೋ ಆದರೆ ಅನುಕೂಲ ಮಾಡೋವಂಥವ್ರು ಅಷ್ಟೇ ಒಂದು ವಿಪರೀತ ರಾಜ್ಯೋಗವನ್ನು ಕೊಡುವಂಥದ್ದು ಇದು ಯಾವುದೇ ಕಾರಣಕ್ಕೂ ತಪ್ಪೋದಿಲ್ಲ ಹಾಗಾಗಿ ಈ ರವಿಶನಿಯ ಇತಿ ಏನಿದೆ ತುಂಬ ಒಂದು ಅದೃಷ್ಟ ತೊಡಗುವಂಥ ಈ ಐದು ರಾಶಿಗಳಿಗೆ ತುಂಬ ಒಂದು ಒಳ್ಳೆಯ ದೊಡ್ಡ ಮಟ್ಟದಲ್ಲಿ ಅನುಕೂಲ ಮಾಡುವಂಥದ್ದು ಆದರೆ ಯಾವ ರಾಶಿಗಳಿಗೆ ಸ್ವಲ್ಪ ಅನಾನುಕೂಲತೆ ಬನ್ನಿ ಅದನ್ನು ಕೂಡ ತಿಳ್ಕೊಂಬಿಡೋಣ ಈ ರಾಶಿಗಳು ಈ ಒಂದು ಏಪ್ರಿಲ್ ಮಾರ್ಚ್ ಏಪ್ರಿಲಲ್ಲಿ ಏನಿದೆ ಈ ಒಂದು ತಿಂಗಳಲ್ಲಿ ತುಂಬ ಒಂದು ಕೇರ್ಫುಲ್ ಆಗಿರುವಂಥದ್ದು ಎಚ್ಚರಿಕೆಯ ಗಂಟೆ ಅಂತಲೇ ಕೂಡ ಹೇಳ್ಬೋದು ಸ್ವಲ್ಪ ತೊಂದರೆ ಆದರೆ ಸ್ವಲ್ಪ ನಿರ್ಧಾರಗಳಲ್ಲಿ ತೊಂದರೆ ಆದರೆ ಖಂಡಿತ ಅನನುಕೂಲತೆ ಇದೆ ಇದನ್ನು ನೀವು ಬರೆದಿಟ್ಕೊಂಬಿಡಿ ಯಾರು ಏನು ಹೇಳಿದ್ದಾರೆ ನನಗೆ ಬೇಕಾಗಿಲ್ಲ ಆದರೆ ನಾನು ಏನು ಹೇಳ್ತಿದ್ದೀನಿ ಅದು ನೂರಕ್ಕೆ ನೂರು ಭಾಗ ಆಗುವಂಥದ್ದು ನಿಮ್ಮ ಜಾತಕದಲ್ಲಿ ನೀವು ಗ್ರಹಗಳು ಬಲವಾಗಿ ತೊಂದರೆ ಸ್ವಲ್ಪ ಮಟ್ಟಿಗೆ ತೊ ತೊಂದರೆ ಆಗುತ್ತೆ ಆದರೆ ನಿಮ್ಮ ಜಾತಕ ಏನಾದರೂ ತುಂಬ ತುಂಬ ತೊಂದರೆ ಇದೆ ಗ್ರಹಗಳು ನೀಚ ಕ್ಷೇತ್ರಗಳಿದ್ದು ತುಂಬ ಅನಾನುಕೂಲತೆ ಇದೆ ಅಂದರೆ ಖಂಡಿತ ಅನುಕೂಲ ಅನು ಅನನುಕೂಲತೆ ಆಗುತ್ತೆ ಯಾವ ರಾಶಿಗಳು ತೊಂದರೆ ಆಗುವಂಥ ರಾಶಿಗಳೇ ಬನ್ನಿ ತಿಳಿಸ್ತೀನಿ ನೋಡಿ ಈ ರಾಶಿಗಳು ತುಂಬ ಒಂದು ಎಚ್ಚರಿಕೆಯಾಗಿರುವಂಥದ್ದು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಿರ್ಧಾರಗಳನ್ನು ಹಿರಿಯರೊಂದಿಗೆ ಸಮಾಲೋಚಿಸಿ ನಂತರ ತಗೊಳ್ಳುವಂಥದ್ದು ಪ್ರತಿಯೊಂದು ವಿಚಾರದಲ್ಲಿ ಎಚ್ಚರಿಕೆಯಾಗಿ ನಿಭಾಯಿಸುವಂಥದ್ದು ಮಾಡಿ ಯಾವ ರಾಶಿಗಳು ಆ ಆರು ರಾಶಿಗಳನ್ನ ತಿಳ್ಕೊಳ್ಳೋಣ ನೋಡಿ ಮೊದಲನೇದಾಗಿ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ತುಂಬ ಒಂದು ತೊಂದರೆ ಆಗುವಂಥದ್ದು ಯಾವ ರೀತಿ ಅಂದರೆ ತಂದೆಯಿಂದ ಅನಾನುಕೂಲತೆ ಆಗುವಂಥದ್ದು ಅಥವಾ ತಂದೆ ಮಾತಿನಿಂದ ಮನಸ್ಸಿಗೆ ಬೇಸರ ಆಗುವಂಥದ್ದು ಅಥವಾ ಯಾವುದೋ ಒಂದು ಅದೃಷ್ಟಗಳು ಬಂದಿರುತ್ತೆ ಒಂದು ಒಂದು ಇಮ್ಮಿಡಿಯೇಟಾಗಿ ಬೇಡ ಅನ್ನೋದು ನಮಗೆ ಅದು ಅದೃಷ್ಟಗಳು ಕಳ್ಕೊಳ್ಳೋಂಥ ಯೋಗ ಇರುವಂಥದ್ದು ತಂದೆಯಿಂದ ಒಂದು ಪಿತರಾಜಿತ ಆಸ್ತಿ ವಿಚಾರ ಆಗಿ ಸ್ವಲ್ಪ ಗೊಂದಲ ಆಗುವಂಥದ್ದು ಕೂಡ ನಾವು ಕಾಣ್ತಿದ್ದೀವಿ ಅದೇ ಕರ್ನಾಟಕ ರಾಶಿಯವರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ನೆರೆ ಹೊರೆಯವರಿಂದ ತೊಂದರೆ ಆಗುವಂಥದ್ದು ಏನೋ ಒಂದು ಚಿಕ್ಕಾಪಟ್ಟ ತೊಂದರೆಗಳಾಗುವಂಥದ್ದು ಈಗ ಏನೋ ಮನೆ ಮುಂದೆ ಅಥವಾ ಮನೆ ಅಕ್ಕಪಕ್ಕದವ್ರೊಂದ್ರಿಗೆ ಸ್ವಲ್ಪ ಗಲಾಟೆಗಳಾಗುವಂಥ ಸಾಧ್ಯತೆಗಳು ನಾವು ಕಾಣ್ತಾ ಇದ್ದೀವಿ ಮತ್ತು ಎಲ್ಲೋ ಒಂದು ವ್ಯವಹಾರ ವ್ಯಾಪಾರ ಇರಬೇಕು ದುಡ್ಡುಗಳೇ ಬರೋಲ್ಲ ಬಂದರೂ ಕೂಡ ಕೊಡ್ತೀನಿ ಅನ್ನೋದು ತುಂಬ ಸತಾಯಿಸುವಂಥದ್ದು ಮತ್ತು ಕೇಸ್ಗಳಾಗುವಂಥದ್ದು ಕೋರ್ಟು ಕಚ್ಗಳು ಮೆಟ್ಟಲೆ ಇರುವಂಥ ಸಾಧ್ಯತೆಗಳು ಕೂಡ ಕರ್ನಾಟಕ ರಾಶಿಯವರಿಗೆ ಇದು ಎಚ್ಚರಿಕೆ ಗಂಟೆ ಅಂತ ನಾನು ತಿಳಿಸ್ಕೊಡ್ತೀನಿ ಇದೇ ರೀತಿ ತುಲಾರಾಶಿಯವ್ರಿಗೂ ಕೂಡ ನೋಡಿ ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಬೇಸರ ಆಗುವಂಥದ್ದು ನೋಡಿ ತುಂಬ ವರ್ಷದಿಂದ ನಾಲ್ಕೈದು ವರ್ಷದಿಂದ ಪ್ರೀತಿಸಿರ್ತಾರೆ ನೋಡಿ ಈ ಒಂದು ಸಮಯದಲ್ಲೂ ಕೂಡ ನನಗೆ ಈ ಸುಮಾರು ಜನವರಿಯಿಂದನೇ ಸುಮಾರು ಈ ಪ್ರೇಮಿಗಳದ್ದು ತುಂಬ ತೊಂದರೆ ಆಗ್ತಿದೆ ಯಾಕಂದರೆ ಗುರುಗಳ ನಮ್ಮ ಹುಡುಗಿ ನಾಲ್ಕು ವರ್ಷದಿಂದ ಪ್ರೀತಿಸ್ತಿದೆ ಕೈ ಬಿಟ್ಟೋದ್ರು ಮದುವೆಗೆ ಎರಡು ತಿಂಗಳಾಯಿತು ಮನೆಗೆ ಹೋದ್ರೂ ಬಂದೇ ಇಲ್ಲ ಸೊ ಈ ರೀತಿ ಒಂದು ಗಂಡು ಹೆಂಡತಿ ಅಥವಾ ಪ್ರೇಮಿಗಳಿಗೆ ತುಂಬ ತೊಂದರೆ ಆಗುವಂಥದ್ದು ನಾವು ತುಲಾರಾಶಿಯಲ್ಲಿ ಕಾಣ್ತಾ ಇದ್ದೀವಿ ಹಾಗಾಗಿ ಪ್ರೇಮಿಗಳಲ್ಲಿ ತುಂಬ ಗೊಂದಲ ಆಗುವಂಥದ್ದು ಮತ್ತು ನೀವೇನೋ ಒಂದು ಸಂಕಲ್ಪ ಅಂದ್ಕೊಂಡಿರ್ತೀರ ಅದು ಆಗ್ತಾನೆ ಇರೋದಿಲ್ಲ ಮನಸ್ಸಿಗೆ ಬೇಸರನೇ ಆಗ್ತಾ ಇರುತ್ತೆ ಯಾವ ಕೆಲಸ ೂ ನಿಮ್ಗೆ ಸಕ್ಸಸ್ ಆಗೋದಿಲ್ಲ ಹಾಗಾಗಿ ನಾವು ತಿಳಿಸ್ಬೋದು ಅದೇ ರೀತಿ ನಮಗೆ ರುಚಿಕರಾಶಿ ರುಚಿಕರಾಶಿಯನ್ನು ನೋಡಿ ತಾಯಿ ಆರೋಗ್ಯದಲ್ಲಿ ವಿಪರೀತ ತೊಂದರೆ ಆಗುವಂಥದ್ದು ಅವರಿಂದ ಮನಸ್ಸಿಗೆ ನಿಮಗೆ ಬೇಸರ ಆಗುವಂಥದ್ದು ಮನೆ ಖರೀದಿ ಭೂಮಿ ಖರೀದಿಯಲ್ಲಿ ಮೋಸ ಆಗುವಂಥದ್ದು ಮತ್ತು ವಾಹನ ಖರೀದಿಯಲ್ಲೂ ಅನಾನುಕೂಲತೆ ಆಗುವಂಥದ್ದು ಗಾಡಿಯಿಂದ ಬೀಳುವಂಥದ್ದು ದೊಡ್ಡ ಮಟ್ಟದಲ್ಲಿ ಆಪ್ರೇಷನ್ಗಳು ಮತ್ತು ಈ ಥರ ಅನಾಹುತಗಳು ಏನಿದೆ ನಾವು ಖಂಡಿತ ಕಾಣುವಂಥದ್ದು ಮಾರಕಾಸ್ತಿಗಳಿಂದ ತೊಂದರೆ ಆಗುವಂಥದ್ದು ಈ ಥರ ಅನೇಕ ತೊಂದರೆಗಳ ಇದೆ ಹಾಗಾಗಿ ಮತ್ತು ಜೊತೆಗೆ ಮಕರ ರಾಶಿಗೂ ಸ್ವಲ್ಪ ತೊಂದರೆ ಆಗುವಂಥದ್ದು ಮತ್ತು ಮಕರ ರಾಶಿಯವರಿಗೂ ಅಷ್ಟೇ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ಇರುವಂಥದ್ದು ದುಡ್ಡು ಕಾಸದಲ್ಲಿ ಕೊಟ್ಟಿ ಕಳ್ಕೊಳ್ಳೋವಂಥ ಯೋಗ ಕೂಡ ಇರುವಂಥದ್ದು ಅಥದ್ದು ಎಷ್ಟೋ ದಿನದ ದುಡ್ಡು ಕೊಡಬೇಕಂತ ಬಂದಿರ್ತಾರೆ ಏನೋ ಒಂದು ಅನಾನುಕೂಲತೆಯಿಂದ ಅವ್ರು ದುಡ್ಡು ಕೊಡೋಕ್ಕೆ ಮನಸ್ಸೇ ಬರೋದಿಲ್ಲ ಈಗ ಅವ್ರಿಗೂ ಕೂಡ ಅನಾನುಕೂಲತೆ ಇರುವಂಥದ್ದು ಅದೇ ರೀತಿ ನಾವು ರಾಶಿಯವರಿಗೂ ಅಷ್ಟೇ ನೋಡಿ ತುಂಬ ದೂರ ಪ್ರಯಾಣ ಹೋಗಬೇಕು ಅಂತಿರ್ತೀರ ಏನೋ ಒಂದು ಚಿಕ್ಕಾಪಟ್ಟು ಅನಾನುಕೂಲತೆ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ನೋಡಿ ಬನ್ನಿ ವೀಕ್ಷಕರೇ ನೋಡಿ ಈ ವಿಡಿಯೋ ನಿಮಗೆ ಮನಸ್ಸಿಗೆ ಇಷ್ಟ ಆಯಿತು ಅಂದರೆ ಖಂಡಿತ ಇದನ್ನು ಬೇರೆ ಅವರಿಗೆ ಶೇರ್ ಮಾಡಿ ಖಂಡಿತ ಅವರು ಈ ವಿಚಾರನ ತಿಳ್ಕೊಳ್ಳಿ ನೋಡಿ ವೀಕ್ಷಕರೇ ವೀಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಶೇರ್ ಮಾಡಿ ಮತ್ತು ಈ ವಿಚಾರಗಳನ್ನ ನಿಮ್ಮ ಸ್ನೇಹಿತರಿಗೆ ತಲುಪಿಸಿ ಏನಾದರೂ ಅನಾಹುತಗಳಾಗೋದ್ರೆ ಖಂಡಿತ ತಪ್ಪುತ್ತೆ ನನಗೆ ಇಷ್ಟು ಸುಮಾರು ಜನ ನನಗೆ ವಾಟ್ಸಪ್ಪಲ್ಲಿ ಮಾಡಿ ತುಂಬ ಸರಿಯಾಗಿ ಹೇಳಿದರೆ ಗುರುಗಳೇ ತುಂಬ ಹಣ ಆಸ್ತಿ ಬರಲಿಲ್ಲ ಈ ರೀತಿ ಹಲವಾರು ಅವ್ರ ತೊಂದರೆಗಳನ್ನ ಹೇಳ್ಕೊತಾರೆ ಖಂಡಿತ ಖುಷಿಯಾಗುತ್ತೆ ಯಾಕಂದರೆ ಜಾತ್ಕ ಅನ್ನೋದು ಋಷಿಮನಿಗಳು ನಮಗೆ ನಮಗೆ ಕೊಟ್ಟಂಥ ವರ ಇದು ಹಾಗಾಗಿ ಇದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತೊಗೊಂಡ್ರೆ ಖಂಡಿತ ನಮಗೆ ಅದರಿಂದ ಅನುಕೂಲಗಳನ್ನ ನಾವು ಪಡಿಬೋದು ಅದರಿಂದ ದಯವಿಟ್ಟು ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಕೊನೆಗೆ ನಿಮ್ಗೆ ಯಾವುದಾದ್ರೂ ವಿಚಾರಗಳು ಬೇಕೆಂದರೆ ಖಂಡಿತ ನನಗೆ ಆದಷ್ಟು ಮೆಸೇಜ್ ಮಾಡಿ ನನ್ನ ಎಷ್ಟು ಪ್ರಯತ್ನ ಆಗುತ್ತೆ ಅಷ್ಟು ನಾನು ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು